ಜೊತೆಗೆ ಕೆಎಂಎಫ್ ತುಪ್ಪ ಪೂರೈಕೆ ಸ್ಥಗಿತ ವಿಚಾರ ಮೊದಲ ಬಾರಿ ಪ್ರತಿಕ್ರಿಯೆಯನ್ನ ನೀಡಿದೆ ಟಿಟಿಡಿ ಪ್ರತಿಕ್ರಿಯೆ ನೀಡಿದ ಟಿಟಿಡಿ ಆಡಳಿತಾಧಿಕಾರಿ ಧರ್ಮಾರೆಡ್ಡಿ ತಿರುಪತಿಗೆ ಕೆಎಂಎಫ್ ತುಪ್ಪ ಪೂರೈಕೆ ಸ್ಥಗಿತ ವಿಚಾರವಾಗಿ ಮೊದಲ ಬಾರಿ ಟಿಟಿಡಿ ಆಡಳಿತಾಧಿಕಾರಿ ಧರ್ಮಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಟೆಂಡರ್ ಮೂಲಕ ತುಪ್ಪವನ್ನ ಪಡೆಯುತ್ತೀವಿ ಕಡಿಮೆ ದರದಲ್ಲಿ ತುಪ್ಪ ಕೊಡೋರಿಗೆ ಟೆಂಡರ್ ಆಗುತ್ತೆ ಈ ಬಾರಿ ಕೆಎಂಎಫ್ ನವರೇ ಟೆಂಡರ್ ನಲ್ಲಿ ಭಾಗವಹಿಸಿಲ್ಲ 20 ವರ್ಷದಿಂದ ನಿರಂತರ ತುಪ್ಪದ ಸರಬರಾಜು ಅನ್ನೋದು ಸರಿಯಲ್ಲ ಯಾವಾಗ ಟೆಂಡರ್ ಪಡೆದಿದ್ದಾರೋ ಆಗೆಲ್ಲ ತುಪ್ಪ ನೀಡಿದ್ದಾರೆ ಟೆಂಡರ್ ಬೇರೆಯವರಿಗಾದಾಗ ಕೆಎಂಎಫ್ ನಿಂದ ತುಪ್ಪ ಪೂರೈಕೆ ಆಗಿಲ್ಲ ಯಾರೇ ತುಪ್ಪವನ್ನ ಪೂರೈಸಿದ್ರು ಟೆಸ್ಟ್ ಮಾಡಿಯೇ ಸ್ವೀಕರಿಸುತ್ತೀವಿ ಗುಣಮಟ್ಟದಲ್ಲಿ ಯಾವಾಗಲೂ ರಾಜಿ ಮಾಡಿಕೊಳ್ಳಲ್ಲ ತುಪ್ಪ ಪೂರೈಕೆ ವಿಚಾರದಲ್ಲಿ ಗೊಂದಲ ಬೇಡ ಅಂತ ಹೇಳಿದೆ ಟಿಟಿಡಿ It has been brought to my notice today by the media persons that Karnataka Milk Federation president has alleged that since 20 years they are supplying ghee that is to the TTD and their ghee is of high quality that's why the quality of laddu is also outstanding and he is making allegation that TTD has not allowed them and to supply ghee to the TTD. The statement of the president of KMF is not correct. It is also not correct to say that KMF has been supplying ghee continuously since 20 years. It is not correct. Whoever comes L1, tender is awarded to them only. In one occasion, the KMF was L2 and other supplier was L1. KMF came forward to supply ghee of about 25 to 30%. I exactly don't remember what is the percentage. They said they will supply on L1 rate and they will match with L1 rate. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್